ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ನೋಡ್ರಿ, ಇವತ್ತಿನ ಒಂದು ಟಾಪಿಕ್ ಏನು ಡಿಸ್ಕಷನ್ ಮಾಡ್ತಿದೀವಪ್ಪ ಅಂದರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಇದೇನು ಮೊನ್ನೆ ರಿಲೀಸ್ ಆಯ್ತಲ್ಲ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಯಾಕಂದರೆ ನೋಡ್ರಿ, ಏನಾಗುತ್ತಂದರೆ ಪ್ರತಿ ವರ್ಷ ಏನು ಹೇಳ್ತಾರೆ ಅಂದರೆ ನಮ್ಮ ಭಾರತದ ಪತ್ರಿಕಾ ಸೂಚ್ಯಂಕ ಇಷ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇವರು ಯಾರು, ಇವರ ಕೇಂದ್ರ ಕಚೇರಿ ಎಲ್ಲಿದೆ, ಇವರ ಉದ್ದೇಶ ಏನು, ಇವ್ರ ಗುರಿ ಇರೋದೇನು, ಯಾಕೆ ಇವರು ಪ್ರತಿ ವರ್ಷ ಈ ಥರದ ಸರ್ವೆಯನ್ನು ರಿಲೀಸ್ ಮಾಡ್ತಾರೆ, ಏನಿದರ ಹಿನ್ನೆಲೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಇದೆಯಲ್ಲ, ಇದೇನು ಸರ್ವೆ ಇದೆಯಲ್ಲಪ್ಪ, ಇದೇನಾಗುತ್ತೆ ಅಂದರೆ ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ಸೊ ನೋಡ್ರಿ, ಇದು ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಕೂಡ ಈ ಸೂಚ್ಯಂಕ ರಿಲೀಸ್ ಆಗುತ್ತೆ. ಸೊ ಇದನ್ನು ಯಾರು ರಿಲೀಸ್ ಮಾಡ್ತಾರಪ್ಪ ಅಂದರೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಅನ್ನೋರು ರಿಲೀಸ್ ಮಾಡ್ತಾರೆ. ಸೊ ನೋಡ್ರಿ, ಯಾರು ಮಾಡ್ತಾರೆ ಅಂದರೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್, ಅಂದರೆ ಗಡಿ ಇಲ್ಲದ ವರದಿಗಾರರು ಅಂತ ಹೇಳ್ಬೋದು. ಇದನ್ನು ಯಾರು ರಿಲೀಸ್ ಮಾಡ್ತಾರಪ್ಪ ಅಂದರೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಅನ್ನೋ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ. ಇದು ಎಲ್ಲಿದೆಯಪ್ಪ ಅಂದರೆ ಇದರ ಕೇಂದ್ರ ಕಚೇರಿ, ಇದ್ರ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ. ಸೊ ನೋಡ್ರಿ, ಇದ್ರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಪ್ಯಾರಿಸ್ನಲ್ಲಿದೆ. ಸೊ ಈ ಕ್ವಶನ್ಸ್ ಎಲ್ಲ ಕೇಳ್ಬೋದು. ಸೊ ಯಾರು ರಿಲೀಸ್ ಮಾಡ್ತಾರೆ, ಅವರ ಕೇಂದ್ರ ಕಚೇರಿ ಎಲ್ಲಿದೆ, ಆಮೇಲೆ ಯಾರು, ಆಮೇಲೆ ಏನಪ್ಪ ಅಂದರೆ ಇದು ಪ್ರತಿ ವರ್ಷ ಬರುತ್ತಾ ಅಥವಾ ಎರಡು ವರ್ಷಕ್ಕೊಮ್ಮೆ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ಬೋದು. ಆಮೇಲೆ ಇದು ಏನಪ್ಪ ಅಂದರೆ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್, ಎನ್ ಜಿ ಒ, ಸರ್ಕಾರೇತರ ಒಂದು ಸಂಘ ಸಂಸ್ಥೆ. ಸೊ ಇದು ಏನು ಮಾಡುತ್ತಪ್ಪ ಅಂದರೆ ಈ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಹಾಗಾದರೆ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಏನಾಗಿದೆ ಅಂದರೆ ಹೋದ ವರ್ಷ ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎಷ್ಟಿತ್ತಪ್ಪ ಅಂದರೆ ಭಾರತದ್ದು 142 ಇತ್ತು. ಸೊ ಈ ವರ್ಷ ಎಷ್ಟು ಕೊಟ್ಟಿದೆ ಅಂದರೆ 150 ಕೊಟ್ಟಿದ್ದಾರೆ. ಸೊ ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಏನಾಗಿದೆ ಅಂದರೆ 8 ಸ್ಥಾನ ಕೆಳಗಡೆ ಇಳಿದಿದೆ. ಯಾಕೆ 8 ಸ್ಥಾನ ಕೆಳಗಡೆ ಇಳಿದಿದೆ, ಜೊತೆಗೆ 142ರಿಂದ 150ಕ್ಕೆ ಬರೋಕ್ಕೆ ಕಾರಣ ಏನು, ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಹಾಗಾದರೆ ಇಲ್ಲಿ ನಾವು ವರ್ಸ್ಟ್ ಆದರೆ ಅಂದರೆ ಟೋಟಲಾಗಿ ಇವರು ಎಷ್ಟು ದೇಶದ ಪತ್ರಿಕಾ ವರದಿಯನ್ನು ರಿಲೀಸ್ ಮಾಡ್ತಾರಪ್ಪ ಅಂದರೆ 180 ದೇಶಗಳ ಪತ್ರಿಕಾ ವರದಿಗಳನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಭಾರತದ ಸ್ಥಾನ ಬಂದುಬಿಟ್ಟು 150, ಅಂದರೆ ಕೊನೆಗಿಂದ 31ನೇ ಸ್ಥಾನದಲ್ಲಿ ನಾವಿದ್ದೀವಿ. ಜೊತೆಗೆ ನೋಡ್ರಿ, ಹಾಗಾದರೆ ಫಸ್ಟ್ ಇರುವಂಥ ದೇಶಗಳು ಯಾವುದಪ್ಪ ಅಂದರೆ ನಾರ್ಡಿಕ್ ದೇಶಗಳು ಅಥವಾ ನಾರ್ವೆ, ಡೆನ್ಮಾರ್ಕ್ ಮತ್ತು ಸ್ವೀಡನ್. ಸೊ ನೋಡ್ರಿ, ಫಸ್ಟು ಮೂರು ದೇಶಗಳು ಯಾವಪ್ಪ ಅಂದರೆ ನಾರ್ವೆ, ಡೆನ್ಮಾರ್ಕ್ ಮತ್ತು ಸ್ವೀಡನ್ ದೇಶಗಳು ಏನಿದೆಯಲ್ಲ, ಇವು ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಫಸ್ಟ್ ಅಥವಾ ಫಸ್ಟ್ 3 ಪ್ಲೇಸ್ನ ಪಡೆದುಕೊಂಡಿವೆ, ಅಂದರೆ ಮೊದಲ 3 ಸ್ಥಾನಗಳನ್ನು ಗಳಿಸಿಕೊಂಡಿವೆ. ಹಾಗಾದರೆ ಇದ್ರ ಉದ್ದೇಶ ಏನಪ್ಪ, ಇದನ್ನು ಪ್ರತಿ ವರ್ಷ ರಿಲೀಸ್ ಮಾಡ್ತಾರಲ್ಲ, ಇದ್ರದ್ದೊಂದು ಉದ್ದೇಶ ಇರಬೇಕು, ಏನಾದರೂ ಆಬ್ಜೆಕ್ಟಿವ್ ಇದ್ದೇ ಇದನ್ನು ರಿಲೀಸ್ ಮಾಡ್ತಾರೆ. ಸೊ ಇದ್ರ ಉದ್ದೇಶ ನೋಡ್ರಿ, ಇಷ್ಟ ಏನು ಉದ್ದೇಶಪ್ಪ ಅಂದರೆ ಈ ದೇಶಗಳ ಮಧ್ಯೆ ಅಥವಾ ದೇಶಗಳಲ್ಲಿ ಎಷ್ಟು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ. ಸೊ ನೋಡ್ರಿ, ಯಾವ್ಯಾವ ದೇಶದಲ್ಲಿ ಎಷ್ಟು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ. ಸೊ ಈ ದೇಶಗಳ ಮಧ್ಯೆ ಎಷ್ಟು ಫ್ರೀಡಮ್, ಯಾವುದಕ್ಕಪ್ಪ ಪತ್ರಿಕಾ ಸ್ವಾತಂತ್ರ್ಯ, ಈ ರಿಪೋರ್ಟಿಂಗ್ ಫ್ರೀಡಮ್ ಎಷ್ಟಿದೆ ಅನ್ನೋದನ್ನು ಅವರೇನು ಮಾಡ್ತಾರೆ ಅಂದರೆ ಹೇಳ್ತಾರೆ. ಅದ್ರದ್ದು ಇದೇನಪ್ಪ ಅಂದರೆ ದೊಡ್ಡ ಉದ್ದೇಶ. ಹಾಗಾದರೆ ಇವರ ಪ್ರಕಾರ ಈ ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಏನು? ಯಾಕಂದರೆ ಬರೀ ನಾವು ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳಿದ್ವಿ, ಇದಕ್ಕೊಂದು ಡೆಫಿನೇಷನ್ ಇರಬೇಕಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಏನು ಅಂತಂದರೆ, ಸೊ ನೋಡ್ರಿ, ಯಾವುದೇ ಪಕ್ಷಪಾತವಿಲ್ಲದೆ, ಆಮೇಲೆ ಯಾವುದೇ ಬೆದರಿಕೆ ಇಲ್ಲದೆ ಅಥವಾ ಯಾವುದೇ ಒತ್ತಡ ಇಲ್ಲದೆ. ಯಾವ್ಯಾವ ಒತ್ತಡಪ್ಪ ಅಂದರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಕಾನೂನಿನ ಒತ್ತಡ ಇಲ್ಲದೆ, ಜೊತೆಗೆ ಯಾವುದೇ ತರನಾದ ಜೀವ ಬೆದರಿಕೆ ಇಲ್ಲದೆ. ಜೀವ ಬೆದರಿಕೆ ಅಂದರೆ ದೈಹಿಕ ಇರ್ಬೋದು ಅಥವಾ ಮಾನಸಿಕ ಇರ್ಬೋದು, ಈ ಥರದ ಯಾವುದೇ ಜೀವ ಬೆದರಿಕೆ ಇಲ್ಲದೆ ಏನು ಮಾಡೋದಪ್ಪ ಅಂದರೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ. ಸೊ ನೋಡ್ರಿ, ಟರ್ಮ್ಸ್ ಏನು ಯೂಸ್ ಮಾಡಿದ್ದಾರೆ ಅಂದರೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ. ಸೊ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಆ ಏನು ವರದಿ ಇದೆಯಲ್ಲ ಅದನ್ನು ಕ್ರೋಢೀಕರಿಸಿ, ಅಥವಾ ಏನು ಮಾಹಿತಿ ಇದೆಯಲ್ಲ ಅದನ್ನು ಕ್ರೋಢೀಕರಿಸಿ ವರದಿ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಅಂತ ಕರೀತಾರೆ. ಸೊ ಫ್ರೀಡಮ್ ಆಫ್ ಪ್ರೆಸ್ ಅಂದರೆ ಏನಪ್ಪ ಅಂದರೆ ನೋಡ್ರಿ, ಯಾವುದೇ ಪಕ್ಷಪಾತವಿಲ್ಲದೆ, ಯಾವುದೇ ಒತ್ತಡವಿಲ್ಲದೆ. ಯಾವ್ಯಾವ ಒತ್ತಡಪ್ಪ ಅಂದರೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಕಾನೂನಿನ ಒತ್ತಡವಿಲ್ಲದೆ, ಜೊತೆಗೆ ಯಾವುದೇ ಜೀವ ಬೆದರಿಕೆ ಇಲ್ಲದೆ. ಜೀವ ಬೆದರಿಕೆ ಅಂದರೆ ದೈಹಿಕ ಜೀವ ಬೆದರಿಕೆ ಇರ್ಬೋದು ಅಥವಾ ಮಾನಸಿಕ ಜೀವ ಬೆದರಿಕೆ ಕೂಡ ಇರ್ಬೋದು, ಅಥವಾ ಮಾನಸಿಕ ಹಲ್ಲೆ ಇರ್ಬೋದು ಅಥವಾ ದೈಹಿಕ ಹಲ್ಲೆ ಇರ್ಬೋದು. ಈ ಹಲ್ಲೆ ಇರೋದೆ ಏನು ಮಾಡೋದಪ್ಪ ಅಂದರೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ರಿಪೋರ್ಟ್ ಮಾಡೋದು ಅಥವಾ ಅದನ್ನು ವರದಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಅಂತ ಕರಿತೀವಿ.
ಸೊ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಏನಪ್ಪ ಅಂದರೆ ಇದು ಒಂದು ಡೆಫಿನೇಷನ್. ಜೊತೆಗೆ ನೋಡ್ರಿ, ಯಾವ ಥರ ಯಾವ ವಿಧಾನದಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರಂದರೆ, ಸೊ ನೋಡ್ರಿ ಇಲ್ಲಿ ಎರಡು ವಿಧಾನ ಇದೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಈ ವಿಧಾನದೊಳಗೆ ಕೆಲವೊಂದಿಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ. ಅಂಕಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂದರೆ ಸೊನ್ನೆಯಿಂದ ಸ್ಟಾರ್ಟ್ ಆಗಿ 100ರವರೆಗೂ ಇರ್ತವೆ. ಸೊನ್ನೆ ಅಂದರೆ ಏನಪ್ಪ ಅಂದರೆ ಅತಿ ಕಡಿಮೆ ಪಡೆದಂಥ ದೇಶ, 100 ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ದೇಶ. ಸೊ ಸೊನ್ನೆ ಅಂದರೆ ಏನಾಗುತ್ತೆ ಅಂದರೆ ಅತಿ ಕಡಿಮೆ ಪತ್ರಿಕಾ ಸ್ವಾತಂತ್ರ್ಯ ಇರುವಂಥ ದೇಶ ಆಗುತ್ತೆ. 100 ಅಂದರೆ ಅತಿ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಇರುವಂಥ ದೇಶ ಆಗ್ತದೆ. ಹಾಗಾದರೆ ಯಾವ ವಿಧಾನದಲ್ಲಿ ಇದನ್ನು ಮೆಜರ್ ಮಾಡ್ತಾರಪ್ಪ ಅಂದರೆ ಎರಡು ವಿಧಾನಗಳಿವೆ. ಯಾವುದಪ್ಪ ಅಂದರೆ ಪರಿಣಾಮಾತ್ಮಕ ಅಂದರೆ ಕ್ವಾಂಟಿಟೇಟಿವ್ ಅಂತ. ನೆಕ್ಸ್ಟ್ ಏನು ಗೊತ್ತಾ, ಗುಣಾತ್ಮಕ ಅಂತ. ಗುಣಾತ್ಮಕ ಅಂದರೆ ಏನಪ್ಪ ಅಂದರೆ ಕ್ವಾಲಿಟೇಟಿವ್ ಅಂತ. ಸೊ ನೋಡ್ರಿ, ಪರಿಣಾಮಾತ್ಮಕ ಅಂದರೆ ಏನಪ್ಪ ಅಂದರೆ ಈ ಕ್ವಾಂಟಿಟೇಟಿವ್ ಅಂದರೆ ಏನಪ್ಪ ಅಂದರೆ ಈ ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗುತ್ತಲ್ಲ ಅದ್ರ ಬಗ್ಗೆ ಇರುವಂಥದ್ದು ಇದು. ಈ ಪತ್ರಕರ್ತರ ಮೇಲೆ ಹಲ್ಲೆಗಳು ಅಥವಾ ನಿಂದನೆಗಳಾಗುತ್ತಲ್ಲ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂದರೆ ಕ್ವಾಂಟಿಟೇಟಿವ್, ಎಷ್ಟು ನಿಂದನೆಗಳಾಗಿದೆ ಅಥವಾ ಎಷ್ಟು ಹಲ್ಲೆಗಳಾಗಿದೆ ಅನ್ನೋದನ್ನು ಇದರಲ್ಲಿ ತೊಗೊಂಡ್ರೆ. ಈ ಗುಣಾತ್ಮಕ ಅಂದರೆ ಏನಪ್ಪ ಅಂದರೆ ಈ ಏನು ಒಂದು ಆರ್ಗನೈಸೇಷನ್ ಇದೆಯಲ್ಲ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್, ಅವ್ರು ಕೇಳುವಂಥ ಕ್ವಶನ್ನಿಗೆ ಯಾವ ಥರ ಈ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಬ್ಯೂರೋಕ್ರಾಟ್ಸ್ ಇರ್ಬೋದು, ಯಾವ ಥರ ಆನ್ಸರ್ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದರೆ ಕ್ವಾಲಿಟೇಟಿವ್ ಅಥವಾ ಗುಣಾತ್ಮಕ ಅಂತ ಕರೀತಾರೆ. ಇಲ್ಲಿ ಕೂಡ ಏನಂದರೆ ಇವೆರಡರ ಜೊತೆಗೆ 5 ಸೂಚ್ಯಂಕಗಳಿವೆ. ಇವೆರಡನ್ನು ಏನು ಮಾಡ್ತಾರಪ್ಪ ಅಂದರೆ 5 ಸೂಚ್ಯಂಕಗಳ ಮೇಲೆ ಅಳೀತಾರೆ. ಯಾವ 5 ಸೂಚ್ಯಂಕಗಳಂದರೆ ನೋಡ್ರಿ, ರಾಜಕೀಯ ಸಂದರ್ಭ, ಕಾನೂನಿನ ಚೌಕಟ್ಟು, ಆರ್ಥಿಕ ಸಂದರ್ಭ, ಜೊತೆಗೆ ನೋಡ್ರಿ 4ನೇದು ಯಾವುದಪ್ಪ ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ, ಕೊನೆಯದು ಯಾವುದಪ್ಪ ಅಂದರೆ ಭದ್ರತೆ. ಈ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್, ಪರಿಣಾಮಾತ್ಮಕ ಮತ್ತು ಗುಣಾತ್ಮಕ ಏನಿದಾವಲ್ಲ ಇವನ್ನ ಯಾವುದ್ರ ಮೇಲೆ ಅಳಿತಾರಪ್ಪ ಅಂದರೆ ಈ 5 ಸೂಚ್ಯಂಕದ ಮೇಲೆ ಅಳಿತಾರೆ. ಪ್ರತಿಯೊಂದು ಸೂಚ್ಯಂಕಕ್ಕೆ ಎಷ್ಟು ಅಂಕಗಳಿರುತ್ತಪ್ಪ ಅಂದರೆ 0 ರಿಂದ 100 ಅಂಕಗಳಿರ್ತವೆ. ಸೊ ಈ ಎಲ್ಲ ಅಂಕಗಳನ್ನು ಸೇರಿಸಿ ಏನು ಮಾಡ್ತಾರಂದರೆ ಸರಾಸರಿ ತೆಗೀತಾರೆ. ಆ ಸರಾಸರಿ ತೆಗೆದು ಏನು ಮಾಡ್ತಾರಪ್ಪ ಅಂದರೆ ಯಾವ ದೇಶಕ್ಕೆ ಎಷ್ಟು ಅಂಕಗಳ ಬಂದಿದೆ ಅನ್ನೋದನ್ನು ಹೇಗೆ ಕ್ರಮದಲ್ಲಿ ಕೂಡಿಸಿ ನಮಗೆ ಶ್ರೇಣಿಗಳನ್ನು ಅಥವಾ ರ್ಯಾಂಕ್ಗಳನ್ನು ನೀಡ್ತಾರೆ. ಸೊ ನೋಡ್ರಿ, ಇವ್ರ ವಿಧಾನ ಯಾವ ಥರ ಇದೆ ಅಂದರೆ ಒಂದು ಕ್ವಾಂಟಿಟೇಟಿವ್ ಆಗಿ ಮಾಡ್ತಾರೆ, ಅಂದರೆ ಯಾವ ಥರ ಪತ್ರಕರ್ತರ ಮೇಲೆ ನಿಂದನೆಗಳಾಗಿದ್ವೆ, ಹಲ್ಲೆಗಳಾಗಿದೆ ಅನ್ನೋದನ್ನು ಫಸ್ಟ್ ನೋಡ್ತಾರೆ. ಸೆಕೆಂಡ್ ಏನಂದರೆ ಕ್ವಾಲಿಟೇಟಿವ್, ಯಾವ ಥರ ರಿಪೋರ್ಟರ್ಸ್ಗೆ ಆನ್ಸರ್ ಮಾಡ್ತಾರೆ. ಸೊ ಅದೇನಪ್ಪ ಅಂದರೆ ಕ್ವಾಲಿಟೇಟಿವ್. ಇವುಗಳನ್ನು ಏನಂದರೆ ಈ 5 ಸಂದರ್ಭಗಳಲ್ಲಿ ಅನುಸರಿಸ್ತಾರೆ. ರಾಜಕೀಯ ಸಂದರ್ಭದಲ್ಲಿ ಯಾವ ಥರ ಕ್ವಾಂಟಿಟೇಟಿವ್ ಇದೆ, ಕ್ವಾಲಿಟೇಟಿವ್ ಇದೆ ಅನ್ನೋದನ್ನು, ಕಾನೂನಿನ ಚೌಕಟ್ಟಲ್ಲಿ ಯಾವ ಥರ ಕ್ವಾಂಟಿಟಿ ಕ್ವಾಲಿಟಿ ಇದೆ ಅನ್ನೋದನ್ನು ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ ಪ್ರತಿಯೊಂದಕ್ಕೂ ಎಷ್ಟು ಅಂಕಗಳಿರುತ್ತಪ್ಪ ಅಂದರೆ 0 ರಿಂದ 100 ಅಂಕಗಳಿರುತ್ತೆ. ಸೊ ಪ್ರತಿಯೊಂದರಲ್ಲಿ ಎಷ್ಟು ಅಂಕಗಳು ಪಡೀತಾರಲ್ಲ ಅವುಗಳೆಲ್ಲವನ್ನು ಸರಾಸರಿ ತೆಗೆದು ಏನು ಮಾಡ್ತಾರಪ್ಪ ಅಂದರೆ ಒಂದು ಲಿಸ್ಟನ್ನು ತಯಾರು ಮಾಡಿ ಅದ್ರ ಮೇಲೆ ನಮ್ಗೆ ಏನು ಮಾಡ್ತಾರೆ ಅಂದರೆ ರ್ಯಾಂಕನ್ನು ಕೊಡ್ತಾರೆ. ಸೊ ಹಾಗಾದರೆ ಏನಿದು ಸಂಶೋಧನೆಗಳು, ಇದರಿಂದ ಬರುವಂಥ ಸಂಶೋಧನೆ ಏನಪ್ಪ ಅಂದರೆ, ಸೊ ನೋಡ್ರಿ ಇದರ ಮುಖ್ಯ ಸಂಶೋಧನೆ ಏನಪ್ಪ ಅಂದರೆ ಈ ಸಂವಿಧಾನಾತ್ಮಕ ದೇಶಗಳಿದ್ದಾವಲ್ಲ ಅಂದರೆ ಡೆಮೊಕ್ರೆಟಿಕ್ ಕಂಟ್ರೀಸ್, ಇದರಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಧ್ರುವೀಕರಣ ಆಗ್ತಿದೆ. ಸೊ ಧ್ರುವೀಕರಣ ಅಂದರೆ ಏನಂದರೆ, ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಎಷ್ಟೋ ಜಾತಿಗಳಿವೆ, ಧರ್ಮಗಳಿವೆ, ಮತಭೇದಗಳಿವೆ, ಇದ್ರ ಮಧ್ಯೆ ಏನು ಮಾಡ್ತಿದ್ದಾರೆ ಅಂದರೆ ರಾಜಕೀಯ ನಾಯಕರು ಅವ್ರ ಪಕ್ಷದ ಬೆಳೆಯನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ಅವ್ರ ಮಧ್ಯೆ ಏನಂದರೆ ಇರುವಂಥ ಒಗ್ಗಟ್ಟನ್ನು ಹೊಡೆದಾಕಿ ಧ್ರುವೀಕರಣ ಮಾಡ್ತಿದ್ದಾರೆ. ಅಂದರೆ ಅಲ್ಲಿರುವಂಥ ಒಗ್ಗಟ್ಟನ್ನು ಹೊಡೆದಾಕಿ ಅವರೊಂದು ಪಕ್ಷ ಇವರೊಂದು ಪಕ್ಷ ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಧ್ರುವೀಕರಣ ಅಂತ ಕರೀತಾರೆ. ಸೊ ಇದರ ಮುಖ್ಯ ಸಂಶೋಧನೆ ಏನಂದರೆ ಈ ಏನು ಡೆಮೊಕ್ರೆಟಿಕ್ ಕಂಟ್ರೀಸ್ ಇದೆಯಲ್ಲ ಅದರಲ್ಲಿ ಯಾವ ಥರ ಜನರು ಪೋಲರೈಸೇಷನ್ ಆಗ್ತಿದ್ದಾರೆ ಅಂದರೆ ಧ್ರುವೀಕರಣ ಆಗ್ತಿದ್ದಾರೆ ಅಂದರೆ ಸಪ್ರೇಟ್ ಆಗ್ತಿದ್ದಾರೆ. ಮುಂಚೆ ಏನು ಒಗ್ಗಟ್ಟಿತ್ತಲ್ಲ ಅದು ಹೊಡೆದು ಯಾವ ಥರ ಪೋಲರೈಸೇಷನ್ ಆಗ್ತಿದ್ದಾರೆ ಅನ್ನೋದನ್ನು ಕೀ ಫೈಂಡ್ ಔಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಧ್ರುವೀಕರಣ ಇದೆ ಅಲ್ಲ ಇದೇನಪ್ಪ ಅಂದರೆ ದೇಶದ ಒಳಗಾದರೂ ಆಗ್ಬೋದು, ದೇಶಗಳ ಮಧ್ಯೆ ಆದರೂ ಆಗ್ಬೋದು, ಅಥವಾ ದೇಶ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಧ್ಯೆನೂ ಕೂಡ ಏನಂದರೆ ಈ ಧ್ರುವೀಕರಣ ಬರ್ಬೋದಾಗಿದೆ. ಸೊ ಇದರ ಮುಖ್ಯ ಸಂಶೋಧನೆ ಏನಂದರೆ ಯಾಕೆ ಧ್ರುವೀಕರಣ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದೇ ಇವರ ಮುಖ್ಯ ಸಂಶೋಧನೆ ಆಗಿದೆ. ಹಾಗಾದರೆ ಸೂಚ್ಯಂಕವು ಭಾರತದ ಬಗ್ಗೆ ಏನು ಹೇಳ್ತದೆ ಅಂತ ನೋಡ್ರಿ. ಸೊ ಇದೇನು ಹೇಳ್ತದಪ್ಪ ಅಂದರೆ ಫಸ್ಟ್ ನೋಡ್ರಿ ಈ ಪತ್ರಕಾರರಿದ್ದಾರಲ್ಲ ಅಥವಾ ಪತ್ರಿಕೋದ್ಯಮ ಇದೆಯಲ್ಲ ಇದ್ರ ಮೇಲೆ ಯಾವ ಥರ ನಿಂದನೆಗಳೇ ಆಗ್ತಿದೆ ಅನ್ನೋದನ್ನು ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾರೆ. ಜೊತೆಗೇನೆಂದರೆ ಈ ರಾಜಕೀಯ ಪಕ್ಷಗಳಿದ್ದಾವಲ್ಲ
ಇವರು ಈ ಪತ್ರಿಕೆಗಳನ್ನು ಯಾವ ಥರ ಹಿಡಿತದಲ್ಲಿ ಇಟ್ಕೊಂಡಿದ್ದಾವೆ, ರಾಜಕೀಯ ಪಕ್ಷಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಈ ಪತ್ರಿಕೋದ್ಯಮ ಅಥವಾ ಮೀಡಿಯಾ ಇದಲ್ಲ ಅದನ್ನು ಯಾವ ಥರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮೂರನೇದು ಏನಪ್ಪ ಅಂದರೆ ಈ ಪತ್ರಿಕೋದ್ಯಮ ಅಥವಾ ಮೀಡಿಯಾ ಮಾಲೀಕತ್ವ ಯಾರ ಹತ್ರ ಇದೆ ಅನ್ನೋದನ್ನು ಕೂಡ ಇವರು ಡಿಸ್ಕಷನ್ ಮಾಡ್ತಾರೆ. ಸೊ ಇದು ಏನು ಹೇಳ್ತಾರೆ ಅಂದರೆ, ಫಸ್ಟು ನಮ್ಮ ಭಾರತೀಯ ಪತ್ರಕರ್ತರ ಮೇಲೆ ಯಾವ ಥರ ನಿಂದನೆಗಳಾಗಿವೆ, ಜೊತೆಗೆ ಈ ರಾಜಕೀಯ ಪಕ್ಷಗಳು ನಮ್ಮ ಭಾರತೀಯ ಪತ್ರಕರ್ತರನ್ನ ಅಥವಾ ಪತ್ರಿಕೋದ್ಯಮನ ಯಾವ ಥರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಮೂರನೇದು ಏನಪ್ಪ ಅಂದರೆ ಈ ಮೀಡಿಯಾ ಮಾಲೀಕತ್ವ ಯಾರ ಬಗ್ಗೆ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ನೋಡಿರಿ, ಇನ್ನೊಂದು ಏನಪ್ಪ ಅಂದರೆ ಈ ಪತ್ರಕರ್ತರ ಮೇಲೆ ಎಷ್ಟು ನಿಂದನೆಗಳಾಗ್ತಿದೆ ಅಥವಾ ಎಷ್ಟು ಕೊಲೆ ಬೆದರಿಕೆಗಳು ಬರ್ತಿದೆ ಅಂತ ಹೇಳ್ತಾರೆ. ಜೊತೆಗೆ ಏನಂದರೆ ಈ ರಾಜಕೀಯ ಕಾರ್ಯಕರ್ತರು ಇರ್ತಾರಲ್ಲ, ಪತ್ರಕರ್ತರಿಗೆ ಅಥವಾ ಮೀಡಿಯಾದವ್ರಿಗೆ ಯಾವ ಥರ ಕಿರುಕುಳ ಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಈ ಅಪರಾಧಿಗಳಿಂದ ಏನಂದರೆ ಪತ್ರಕರ್ತರಿಗೆ ಯಾವ ಥರ ಕೊಲೆ ಬೆದರಿಕೆ ಅಥವಾ ಜೀವ ಬೆದರಿಕೆ ಬರ್ತಿದೆ ಅಂತ ಕೂಡ ಇವರು ಏನಂದರೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ಭಾರತದಲ್ಲಿ ಏನಾಗ್ತಿದೆ ಅಂದರೆ ಈಗ ಈ ಪತ್ರಕರ್ತರ ಮೇಲೆ ನಿಂದನೆಗಳು ಜಾಸ್ತಿ ಆಗ್ತಿದೆ, ಜೊತೆಗೆ ಏನಂದರೆ ರಾಜಕೀಯ ಪಕ್ಷಗಳು ಅವರ ಪಕ್ಷದ ಓಲೈಕೆಗಾಗಿ ಅಥವಾ ಅವರ ಪಕ್ಷ ಬೆಳೆಸೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಪತ್ರಿಕೋದ್ಯಮಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅದೇ ಥರನಾಗಿ ಈ ಪತ್ರಿಕೋದ್ಯಮದ ಮಾಲೀಕತ್ವ ಅಥವಾ ಮೀಡಿಯಾ ಮಾಲೀಕತ್ವ ಏನಂದರೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳ ಅಥವಾ ರಾಜಕಾರಣಿಗಳ ಕೈಯಲ್ಲಿದೆ ಅಂತ ಈ ಮಾಹಿತಿ ಅಥವಾ ಈ ಸೂಚ್ಯಂಕ ನಮಗೆ ಹೇಳ್ತದೆ. ಸೊ ನೋಡಿರಿ, ಈ ಸೂಚ್ಯಂಕದ ವರದಿ ಪ್ರಕಾರ ಏನಪ್ಪ ಅಂದರೆ ಭಾರತದಲ್ಲಿ ಈಗೇನಂದರೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದು ತುಂಬ ಡೇಂಜರಸ್ ಸ್ಥಿತಿಯಲ್ಲಿದೆ. ಹಾಗಾದರೆ ನಾವು ಫಸ್ಟ್ ಕಂಟ್ರಿನ ನೋಡಿದ್ವಿ, ಹಾಗಾದರೆ ಲಾಸ್ಟ್ 5 ಕಂಟ್ರೀಸ್ ಅಥವಾ ಲಾಸ್ಟ್ ಕಂಟ್ರೀಸ್ ಯಾವುದಂದ್ರೆ ನೋಡಿರಿ, ಲಾಸ್ಟ್ ಕಂಟ್ರೀಸ್ ಯಾವುದಿದೆ ಅಂದರೆ 180ನೇ ಕಂಟ್ರಿ ನಾರ್ತ್ ಕೊರಿಯಾ ಇದೆ, ಆಮೇಲೆ ಚೈನಾ, ಆಮೇಲೆ ರಷ್ಯಾ, ಆಮೇಲೆ ಇರಾನ್, ಆಮೇಲೆ ಅಫ್ಘಾನಿಸ್ತಾನ್. ಇವೇನಪ್ಪ ಅಂದರೆ ಲಾಸ್ಟ್ 5 ಕಂಟ್ರೀಸ್. ಸೊ 180ನೇ ಸ್ಥಾನದಲ್ಲಿ ಇರೋದು ಯಾವುದಂದರೆ ನಾರ್ತ್ ಕೊರಿಯಾ. ಸೊ ಇದಾದಮೇಲೆ ಇವು ಕೆಳಗಡೆ ಬರ್ತವೆ. ಸೊ ಈ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಅತಿ ಕಡಿಮೆ ಸ್ಥಾನವನ್ನು ಗಳಿಸಿರುವ ದೇಶ ಯಾವುದಂದರೆ ನಾರ್ತ್ ಕೊರಿಯಾ, ಅತಿ ಫಸ್ಟ್ ದೇಶ ಯಾವುದಪ್ಪ ಅಂದರೆ ನಾರ್ವೇ. ಸೊ ನೋಡಿರಿ, ಎರಡು ಕೂಡ ಏನಂದರೆ ನಾರಿಂದನೇ ಸ್ಟಾರ್ಟ್ ಆಗುತ್ತೆ, ಫಸ್ಟು ಕೂಡ ನಾರ್ವೆ, ಲಾಸ್ಟ್ ಕೂಡ ನಾರ್ತ್ ಕೊರಿಯಾ. ಹಾಗಾಗಿ ನಾರ್ ಅನ್ನೋದೇನಿದೆಯಲ್ಲ ಇಲ್ಲಿ ಕಾಮನ್ ಪಾಯಿಂಟ್ ಆಗಿದೆ. ಜೊತೆಗೆ ನಮ್ಮ ದೇಶದ ರ್ಯಾಂಕ್ ಎಷ್ಟಿದೆ ಅಂದರೆ 150ನೇ ರ್ಯಾಂಕ್ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಏನಾಗಿದೆ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಕಮ್ಮಿ ಆಗಿದೆ ಅಂತ ಈ ಸೂಚ್ಯಂಕದಿಂದ ತಿಳ್ಕೊತೀವಿ. ಸೊ ನೋಡಿರಿ, ಈ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.